ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವ ಸ್ವಾಗತವನ್ನು ಹೇಳ್ತಾ ಅರ್ಧ ತಲೆನೋವು ಇವತ್ತು ಅರ್ಧ ತಲೆನೋವು ತುಂಬಾ ಜನರನ್ನ ಕಾಡ್ತಾ ಇದೆ ಈ ಒಂದು ಅರ್ಧ ತಲೆನೋವಿನ ಮೂಲ ಕಾರಣವನ್ನು ನಾವು ಹುಡುಕ್ಬೇಕು ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು ನೀವು ಎಷ್ಟೇ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡ್ರೂ ಕೂಡ ನೋವು ನಿವಾರಕೊಂಡ್ರು ಕೂಡ ತಾತ್ಕಾಲಿಕವಾಗಿ ಶಮನ ಕೊಡುತ್ತದೆ ಹೊರತು ಅದರ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡೋದಿಲ್ಲ ಇವತ್ತು ನಾನು ಅರ್ಧ ತಲೆನೋವಿನ ಬಗ್ಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ ಅನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಉಚಿತವಾಗಿ ಹೆಲ್ಟ್ ಟಿಪ್ಸ್ ಅನ್ನು ಕಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಆದ್ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನುವಂಥ ಒಂದು ಪದ್ಧತಿಯನ್ನ ಸರಳವಾದ ವಿಧಾನವನ್ನು ನಾವು ಜಾರಿ ತಂದಿದ್ದೇವೆ ನಮ್ಮ ವೈದ್ಯರು ರೆಡಿ ಇದೆ ಹೇಳಿ ಬರ್ತಾ ಇರುವಂಥ ನಂಬರಿಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಒಂದು ಅಥವಾ ಎರಡು ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ ವೈದ್ಯರ ಜೊತೆ ಮಾತನಾಡಿ ತಾವು ಆಹಾರ ಔಷಧಿ ಮನೆ ಮದ್ದು ನಿಮಗೆ ಆಯುರ್ವೇದಿಕ್ ಔಷಧಿ ಇದನ್ನೆಲ್ಲ ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಕಳ್ಸಿಕೊಡ್ತೇವೆ ಈ ವ್ಯವಸ್ಥೆ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಮೈಗ್ರೇನ್ ಅರ್ಧ ತಲೆನೋವು ಸೊ ಮೈಗ್ರೇನ್ ತಲೆನೋವು ಅಯ್ಯೋ ತಲೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಮ್ಗೆ ಅನ್ಸುತ್ತೆ ತಲೆನೇ ಒಡೆದು ಹೋಗುತ್ತೆ ಅನ್ನೋ ಅನ್ಸುತ್ತೆ ಬಿಸ್ಲಿಗೆ ಹೋದಾಗ ಜಾಸ್ತಿ ಆಗತ್ತೆ ವಾತಾವರಣ ಚೇಂಜ್ ಆದಾಗ ಜಾಸ್ತಿ ಆಗತ್ತೆ ಸೊ ವಾಂತಿ ಬಂದಂಗಾಗತ್ತೆ ವಾಂತಿ ಬಂದ ಮೇಲೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಅರೆ ತಲೆನೋವು ವಾಂತಿ ಆದ್ಮೇಲೆ ಹೇಗೆ ಸರಿ ಆಗತ್ತೆ ಅಲ್ಲಿಗೆ ಆ ತಲೆನೋವಿಗೆ ಆ ಅರ್ಧ ತಲೆನೋವಿಗೆ ಕಾರಣ ಹೊಟ್ಟೆ ಅಂತ ಆಯ್ತು ಹೊಟ್ಟೆಯಲ್ಲಿ ಆಗುವಂತಹ ಹೈಪರ್ ಎಸಿಡಿಟಿ ಹಾಗೂ ಹೆಚ್ ಪೈಲೋರಿ ಅನ್ನುವಂಥ ಬ್ಯಾಡ್ ಬ್ಯಾಕ್ಟೀರಿಯಾ ಹಾಗೆಯೇ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅದರ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆಗಿದೆ ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದೆ ಹೀಗಾಗಿ ಮೈಗ್ರೇನ್ ಬರ್ತಾ ಇದೆ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳಿದ್ದಾರೆ ಗಟ್ ಅಂದರೆ ಕರುಳು ಬ್ರೈನ್ ಅಂದರೆ ಮಿದುಳು ಅದರ ಎರಡರ ನಡುವೆ ಇರುವಂಥ ಆಕ್ಸಿಸ್ ಇದು ಸರಿಯಾಗಬೇಕು ಸೊ ಹಾಗಾಗಿ ಅರ್ಧ ತಲೆನೋವಿನ ಮೂಲಕ್ಕೆ ಚಿಕಿತ್ಸೆ ಕೊಡಬೇಕು ಅಂದರೆ ಈ ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡಿಕೊಳ್ಬೇಕು ಸೊ ಹಾಗಾಗಿ ಅಲ್ಫಾ ನ್ಯಾಚುರಲ್ ಪ್ರವೀಣ್ ಅವರು ಅನೇಕ ಅನ್ನು ಸ್ಟಡಿ ಮಾಡಿ ಜ್ಯೇಷ್ಠ ಮದುವಿನ ಎಕ್ಸ್ಟ್ರಾಕ್ಟು ಹಾಗೂ ಸುಮಾರು ಐದು ಔಷಧಿಗಳ ಅನ್ನು ಉಪಯೋಗಿಸಿ ಐದು ಔಷಧಿಗಳನ್ನು ಉಪಯೋಗಿಸಿ ಗ್ಯಾಸ್ಟ್ರೋಸಾಲ್ವ್ ಅಂತ ಒಂದು ಮಾಡಿದ್ದಾರೆ ಗ್ಯಾಸ್ಟ್ರೋಸಾಲ್ವ್ ಅಂತ ಪೌಡರ್ ಇದು ಸ್ಯಾಚೆಟಲ್ ಬರುತ್ತೆ ಇದನ್ನ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲ ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ನೀರಿಗೆ ಒಂದು ಪೌಚನ್ನು ಹಾಕ್ಕೊಂಡು ಹತ್ತು ದಿವಸ ಕುಡಿದು ನೋಡಿ ಬೇಡ ಹದಿನೈದು ದಿವಸ ಕುಡಿದು ನೋಡಿ ಖಂಡಿತವಾಗಿ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿ ತಂದ್ ಅರ್ಧ ತಲೆನೋವು ಕಡಿಮೆ ಆಗುತ್ತೆ ನೋಡಿ ಅರ್ಧ ತಲೆನೋವಿಗೆ ಹೊಟ್ಟೆ ಚಿಕಿತ್ಸೆಯನ್ನು ಕೊಡಬೇಕು ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯಾವನ್ನು ಕೊಡಬೇಕು ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳು ಈಗ ಎಸ್ ಬಿ ಒ ಪ್ರೊಬಯೋಟಿಕ್ ಇರ್ಬೋದು ಸಾಯಿಲ್ ಬೇಸ್ಡ್ ಪ್ರೊಬಯೋಟಿಕ್ ಈ ಥರದ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೊಟ್ಟೆಗೆ ನೀಡಿದಾಗ ಆಟೋಮೆಟಿಕ್ ಆಗಿ ಒಳ್ಳೆ ಬ್ಯಾಕ್ಟೀರಿಯಾ ಜಾಸ್ತಿಯಾಗಿ ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆಯಾಗಿ ಸಮಾಜದಲ್ಲಿ ದುರ್ಜನರು ಜಾಸ್ತಿ ಆದರೆ ಕೆಟ್ಟ ಕೆಲಸಗಳು ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಸಜ್ಜನರು ಜಾಸ್ತಿ ಆದರೆ ಒಳ್ಳೆ ಕೆಲಸಗಳು ಜಾಸ್ತಿ ಆಗುತ್ತೆ ಅದೇ ಥರ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದರೆ ರೋಗಗಳು ಜಾಸ್ತಿ ಆಗುತ್ತೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಒಳ್ಳೆ ಸೂಕ್ಷ್ಮಾಣ ಜೀವಿಗಳು ಜಾಸ್ತಿ ಆದರೆ ರೋಗಗಳು ಕಡಿಮೆ ಆಗುತ್ತೆ ಹಾಗಾದ್ರೆ ತಲೆನೋವಿಗೆ ತಲೆಗೆ ಚಿಕಿತ್ಸೆ ಕೊಟ್ಟರೆ ಪ್ರಯೋಜನ ಇಲ್ಲ ತಲೆನೋವಿಗೆ ಹೊಟ್ಟೆಗೆ ಚಿಕಿತ್ಸೆಯನ್ನು ಕೊಡಬೇಕು ಸೊ ಹಾಗಾಗಿ ನಮ್ಮ ನಾವು ನೋ ನೋವು ನಿವಾರಕವನ್ನು ತೆಗೆದುಕೊಂಡ್ರೆ ಒಂದು ದಿವಸ ಎರಡು ದಿವಸ ಪ್ರಯೋಜನ ಆಗುತ್ತೆ ಹೊರತು ಅದು ಪರ್ಮನೆಂಟ್ ಆಗಿ ನಿವಾರಣೆ ಆಗೋದಿಲ್ಲ ಅದು ಶಾಶ್ವತವಾಗಿ ಕಡಿಮೆ ಆಗಲಿಕ್ಕೆ ಖಂಡಿತವಾಗಿ ನೀವು ಹೊಟ್ಟೆಗೆ ಚಿಕಿತ್ಸೆಯನ್ನು ನೀಡಿ ಗ್ಯಾಸ್ಟ್ರೋಸಾಲ್ವ್ ಅಥವಾ ಗ್ಯಾಸ್ಟ್ರಿಕ್ ಹೇಡನ್ನು ಒಂದು ಹದಿನೈದು ಇಪ್ಪತ್ತು ದಿವಸ ತೆಗೆದುಕೊಂಡು ನೋಡಿ ವ್ಯತ್ಯಾಸ ಗೊತ್ತಾಗತ್ತೆ ವಾರಕ್ಕೆ ಒಂದು ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏಳರಿಂದ ಎಂಟು ಗ್ಲಾಸ್ ಕುಡಿಯುವ ನೀರನ್ನು ತೆಗೆದುಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತುದಿಗಾಲಲ್ಲಿ ಅಥವಾ ಕುರ್ಚಿ ಮೇಲೆ ಕುತ್ಕೊಂಡು ಘಟಗಟ ಗಟಗಟನೆ ಕುಡಿದು ಕೈ ಹಾಕಿ ವಾಂತಿ ಮಾಡುವಂಥದ್ದು ಸೊ ಇದನ್ನು ಮಾಡೋದ್ರಿಂದಾಗಿ ಅರ್ಧ ತಲೆನೋವು ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗತ್ತೆ ಅತ್ತೆ ಸೊ ಇದನ್ನು ನೀವು ವಾರಕ್ಕೆ ಒಂದು ದಿವಸ ಮಾಡ್ತಾ ಬನ್ನಿ ನೀವು ತಲೆನೋವು ಜಾಸ್ತಿಯಾಗಿ ವಾಂತಿ ಮಾಡೋದ್ರ ಬದಲು ನೀವೇನೇ ವಾರಕ್ಕೆ ಒಂದು ದಿವಸ ಇದನ್ನು ಮಾಡಿಬಿಟ್ರೆ ಮತ್ತು ಚೂರು ತಲೆನೋವು ಇದೆ ಅಂತ ಸೂಕ್ಷ್ಮತೆ ಗೊತ್ತಾಗುತ್ತೆ ಸ್ವಲ್ಪ ವ್ಯತ್ಯಾಸ ಗೊತ್ತಾಗುತ್ತೆ ಹಂಗೆ ಗೊತ್ತಾದ ಕೂಡಲೇ ಏಳೆಂಟು ಗ್ಲಾಸ್ ನೀರು ತಗೊಳ್ಳೋದು ಸ್ವಲ್ಪ ಉಪ್ಪು ಹಾಕೊಳ್ಳೋದು ಘಟ ಘಟ ಕುಡಿದು ವಾಂತಿ ಮಾಡಿಬಿಡ್ದು ತಲೆನೋವು ಫುಲ್ ಬರೋದೇ ಇಲ್ಲ ಅರ್ಧ ತಲೆನೋವು ಅಟ್ಯಾಕ್ ಒಂದು ವಾರಕ್ಕೊಂದು ಸಲ ಹದಿನೈದು ದಿವಸಕ್ಕೊಂದು ಸಲ ತಿಂಗಳಿಗೆ ಒಂದು ಸಲ ಅನೇಕರನ್ನ ಇದೆ ಹಾಗಾದ್ರೆ ಅರ್ಧ ತಲೆನೋವಿಗೆ ತಮ್ಮ ಹೊಟ್ಟೆಗೆ ಚಿಕಿತ್ಸೆ ನೀಡೋಣ ತದ್ ಮೂಲಕ ನಾವು ನಮ್ಮ ಅಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳೋಣ ಇದಕ್ಕೆ ಈ ಕೆಟ್ಟ ಬ್ಯಾಕ್ಟೀರಿಯಾದ ಆಹಾರ ಅನ್ನ ಚಪಾತಿ ರಾಗಿ ಜೋಳ ಮುಂತಾದಂತಹ ಕಾರ್ಬೋಹೈಡ್ರೇಟ್ ಹಾಗಾಗಿ ನಾವು ಸೂಪ್ ಅನ್ನು ಜಾಸ್ತಿ ಕುಡಿಬೇಕು ತರಕಾರಿಯನ್ನು ಬೇಯಿಸಿ ಅದನ್ನು ತಿಳಿಸಿ ಅದು ತೆಂಗಿನಕಾಯಿ ಹಾಲು ಹಾಕಿ ಸೂಪ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಅನೇಕ ಸೂಪ್ ಮಾಡುವ ವಿಧಾನ ತಿಳಿಸಿದೆ ಬೇಯಿಸಿದ ತರಕಾರಿಗಳು ತುಪ್ಪವನ್ನು ಹಾಕಿ ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿ ತೆಂಗಿನಕಾಯಿ ಹಾಲನ್ನು ಹಾಕಿ ಬೇಯಿಸಿ ಬೇಯಿಸಿದ ತರಕಾರಿಗಳು ಹಣ್ಣುಗಳು ಸೊ ಅರ್ಧ ತಲೆನೋವು ಇರುವವರು ಒಂದು ವಾರ ಕಾಲ ತಲೆನೋವು ಸ್ವಲ್ಪ ಬದ್ರು ಪರವಾಗಿಲ್ಲ ಈ ಆಹಾರದಲ್ಲಿ ಇರಬೇಕು ಅನ್ನ ಚಪಾತಿ ರಾಗಿ ಜೋಳವನ್ನು ಬಿಟ್ಟು ಗ್ರೇನ್ ಫ್ರೀ ಡಯಟ್ ಸೂಪು ಹಣ್ಣು ಹಾಗೂ ಬೇಯಿಸಿದ ತರಕಾರಿ ಆಗ ಖಂಡಿತವಾಗಿ ನಿಮಗೆ ಬದಲಾವಣೆ ಆಗತ್ತೆ ಸೊ ಈ ಬದಲಾವಣೆಯನ್ನು ನೀವು ನೋಡ್ತೀರಾ ನಿಮ್ಮ ತಲೆನೋವಿಗೆ ಗುಡ್ ಬೈ ಹೇಳ್ತೀರಾ ಅರ್ಧ ತಲೆನೋವು ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ ತುಂಬ ತಲೆನೋವು ಬಂದಾಗ ಅರ್ಧ ಬಕೆಟ್ ಬಿಸಿ ಬಿಸಿ ನೀರಲ್ಲಿ ಎರಡು ಬಕೆಟ್ ತೆಗೆದುಕೊಳ್ಬೇಕು ಒಂದು ಕುರ್ಚಿ ಮೇಲೆ ಕುತ್ಕೊಳ್ಬೇಕು ಒಂದು ಸ್ಟೂಲ್ ಮೇಲೆ ಒಂದು ಬಕೆಟನ್ನು ಇಡಬೇಕು ಒಂದು ಕೆಳಗಡೆ ಇಡಬೇಕು ಕೈ ಹಾಗೂ ಕಾಲುಗಳನ್ನು ಅದ್ದಿ ಇಪ್ಪತ್ತು ನಿಮಿಷ ಇಟ್ಕೊಂಡ್ರೆ ಇದು ತಾತ್ಕಾಲಿಕವಾಗಿ ತಲ್ಲಣವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ ರಕ್ತ ಸಂಚಾರದ ಬದಲಾವಣೆಯನ್ನು ಮಾಡುತ್ತೆ ಈ ಒಂದು ತಾತ್ಕಾಲಿಕ ಶಮನವನ್ನು ತಾವು ಪ್ರಯತ್ನ ಮಾಡ್ಬೋದು ಆದರೆ ಪರ್ಮನೆಂಟ್ ರಿಸಲ್ಟಿಗೆ ನೀವು ಹೊಟ್ಟೆಗೆ ಚಿಕಿತ್ಸೆಯನ್ನು ಕೊಡಬೇಕು ಆಹಾರದಲ್ಲಿ ಬದಲಾವಣೆಯನ್ನು ಮಾಡಬೇಕು ಜೊತೆಗೆ ವಾರಕ್ಕೊಂದು ದಿವಸ ವಾಂತಿಯನ್ನು ಮಾಡುವಂಥದ್ದು ಗ್ಯಾಸ್ಟ್ರೋಸಾಲ್ವನ್ನ ತೆಗೆದುಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ವಿಡಿಯೋವನ್ನು ಇಷ್ಟಕ್ಕೆ ಬಿಡಬೇಡಿ ಯಾಕೆಂದರೆ ಅನೇಕರು ಅರ್ಧ ತಲ್ಲ ಬಳತಾ ಇದ್ದಾರೆ ಅವರಿಗೆಲ್ಲ ಇದು ಸಹಾಯ ಆಗಲಿ ಹಾಗಾಗಿ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು